ಇದಕ್ಕೆ ಸ್ವಾಗತ. ನಾನು ಪೂಜಾ. ಶ್ರೀ ಶ್ರೀಕಾಂತ್ ಬಂಡಿಯವರ ನಡೆ ಗ್ರಾಮೀಣ ಅಭಿವೃದ್ಧಿಯ ಕಡೆ. ನಾಗಠಾಣ ವಿಧಾನಸಭಾ ಮೀಸಲು ಮತಕ್ಷೇತ್ರದ ಗ್ರಾಮಗಳ ಕಾರ್ಯಕ್ರಮದ ಅಂಗವಾಗಿ ದಿನಾಂಕ 24/3/2023 ಕಲ್ಯಾಣ ರಾಜ್ಯ ಪ್ರಗತಿ ಪಕ್ಷದ ಅಭ್ಯರ್ಥಿಯವರು ಹಡಗಲಿ ಗ್ರಾಮಕ್ಕೆ ಭೇಟಿ ನೀಡಿದರು. ಶ್ರೀಕಾಂತ್ ಬಂಡಿಯವರು ಹಡಗಲಿ ಗ್ರಾಮದ ಸಾರ್ವಜನಿಕರು ಆಯೋಜಿಸಿದ ಸಮಾರಂಭದಲ್ಲಿ ಭಾಗಿಯಾದರು. ಈ ಸಂದರ್ಭದಲ್ಲಿ ಸಾರ್ವಜನಿಕರ ಮನವಿ ಸ್ವೀಕರಿಸಿ ಕಳೆದ 20-30 ವರ್ಷಗಳಿಂದ ಹಡಗಲಿ ಗ್ರಾಮದ ಗ್ರಾಮ ದೇವತೆಯಾದ ಮಹಾಲಕ್ಷ್ಮಿ ದೇವಸ್ಥಾನದ ಕಟ್ಟಡ ಸಮಸ್ಯೆ ಅಲ್ಲಿ ಇತ್ತು. ಇವತ್ತು ಕಲ್ಯಾಣ ರಾಜ್ಯ ಪ್ರಗತಿ ಪಕ್ಷದ ಅಭ್ಯರ್ಥಿ ಸನ್ಮಾನ್ಯ ಶ್ರೀಕಾಂತ್ ಬಂಡಿಯವರು ಆದಷ್ಟು ಬೇಗನೆ ಮಹಾಲಕ್ಷ್ಮಿ ದೇವಸ್ಥಾನದ ಜೀರ್ಣೋದ್ಧಾರ ಕಟ್ಟಡ ಕಾಮಗಾರಿ ಕೆಲಸವನ್ನು ಮಾಡುವುದಾಗಿ ಭರವಸೆಯನ್ನು ನೀಡಿದರು. ಈ ಸಂದರ್ಭದಲ್ಲಿ ಗ್ರಾಮದ ಶರಣಬಸಪ್ಪ, ಗಂಗಶೆಟ್ಟಿ, ಶಿವನಿಗೆ ಭಾಗದ ಜನಪ್ರಿಯ ನಾಯಕರ ಮುಖಂಡತ್ವದಲ್ಲಿ ಹಡಗಲಿ ಗ್ರಾಮದ ಶ್ರೀ ಮಹಾಲಕ್ಷ್ಮಿ ದೇವಸ್ಥಾನ ಕಟ್ಟಡ ಪೂಜಾ ಕಾರ್ಯಕ್ರಮದಲ್ಲಿ ಸಾನ್ನಿಧ್ಯ ನಿಂಗಯ್ಯ ಸ್ಥಾವರಮಠ, ಅಧ್ಯಕ್ಷತೆ ಭೀಮಣ್ಣ, ಗಂಗಶೆಟ್ಟಿ, ಜ್ಯೋತಿ ಬೆಳಗಿಸುವವರು ಶಂಕರ ಹೆಗಡಿಹಾಳ್, ಉದ್ಘಾಟನೆ ಶ್ರೀಕಾಂತ್ ಬಂಡಿಯವರು, ಇನ್ನು ಸುಭಾಷ್ ಗೌಡ ಪಾಟೀಲ್ ಅವರ ನೇತೃತ್ವದಲ್ಲಿ ಮುಖ್ಯ ಅತಿಥಿಗಳು ರಾಜಪ್ಪ ಬಳವಲದ, ಮಹಾರುದ್ರಗೌಡ ಬಿರಾದಾರ್, ಶಾಂತಪ್ಪ ಬಿರಾದಾರ್ ಹಾಗೆ ಇನ್ನು ಅನೇಕರು ಮತ್ತು ಮುಖ್ಯಸ್ಥರು, ಹಿರಿಯರು, ಯುವಕರು, ಪಕ್ಷದ ಪದಾಧಿಕಾರಿಗಳು, ಕಾರ್ಯಕರ್ತರು ಗ್ರಾಮಗಳ ಭೇಟಿಯ ವೇಳೆ ಉಪಸ್ಥಿತರಿದ್ದರು. ನಮಸ್ಕಾರ ಮಾಡ್ತಾರೆ, ಯಾಕಂದ್ರೆ ನಮ್ಮೂರು ಒಳ್ಳೇದಾಗ್ಲಿ, ನಮ್ಮ ಮನೆ ಒಳ್ಳೇದಾಗ್ಲಿ, ನಾನು ಒಳ್ಳೇದಾಗ್ಲಿ ಅಂತೇಳಿ ಆ ಗುಡಿನೇ ಡೆವಲಪ್ಮೆಂಟ್ ಇಲ್ಲ ಅಂತ ನಮ್ಗೆ ಹೆಂಗ್ ಒಳ್ಳೇದಾಗ್ತದೆ? ಅದಕ್ಕಾಗಿ ಮೊದಲು ನಮ್ಮ ಮನೆ, ನಮ್ಮ ಊರಿನ ಊರು ಅಂತ ಒಳ್ಳೆ ಒಂದು ಗುಡಿಗಳನ್ನು ಉದ್ಧಾರ ಮಾಡ್ಕೊಳ್ಳೋಣ. ಆ ಗುಡಿಗಳೆಲ್ಲ ಉದ್ಧಾರ ಆದ್ರೆ ನಾವೆಲ್ಲರೂ ಉದ್ಧಾರ ಆದಾಗೆ, ಯಾಕಂದ್ರೆ ತಾಯಿ ಆಶೀರ್ವಾದ ನಮ್ಗೆ ಏನ್ ಮುಖ್ಯವಾಗಿರ್ಬೇಕು. ಆ ತಾಯಿ ಪ್ರತಿಯೊಬ್ಬರು ಬೆಳಗ್ಗೆ ಎದ್ಕೊಳ್ಳಿಕ್ಕೆ ತಾಯಿ ನಮ್ಮ ಮನೆಗೆ ಬಾಮ ಅಂತೇಳಿ ಆ ಲಕ್ಷ್ಮಿ ಎಲ್ಲ ಮನೆಯಲ್ಲಿ ನೆಲೆಸಲಿ ಅಂತ ನಾನು ಈ ಸಂದರ್ಭದಲ್ಲಿ ಕೇಳಬೇಕು. ಯಾಕಂದ್ರೆ ಇವತ್ತು ಎಲ್ಲರೂ ಈ ಒಂದು ತಾಯಿಯ ಒಂದು ಗುಡಿ